ಎಲ್ಲರಿಗೂ ನಮಸ್ಕಾರ. ರಾಮರಾಜ್ಯ ಅಂತನ್ನುವಂತಹ ಒಂದು ಪರಿಕಲ್ಪನೆಯನ್ನ ತೆಗೆದುಕೊಂಡು ಬಂದಿದ್ದೇನೆ. ರಾಮರಾಜ್ಯ ಅಂತ ಹೇಳಿದಾಗ ರಾಮನ ಗುಣಗಳನ್ನ ಅಳವಡಿಸಿಕೊಂಡಂತಹ ರಾಜ್ಯ ಅಂತನ್ನುವುದು ಇದು ಬಹಳ ನಮಗೆ ಎದ್ದು ಕಾಣುತ್ತದೆ. ಯಾಕೆ ನಾನು ಈ ಮಾತು ಹೇಳಿಕತ್ತೇನೆ ಅಂತಂದ್ರೆ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮ ವರಾನನೇ. ಹೆಂಗಿದ್ದೀರಿ ಅಂತ ಕೇಳಿದ್ರೆ ಆರಾಮಿದ್ದೇವಿ ಅಂತ ಹೇಳ್ತೇವೆ. ಹೇಳುವ ಮುಂದಾಗಿ ಏನಂತ ಹೇಳ್ತೇವೆ, ಆರಾಮಿದ್ದೇವಿ 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 ಅಂತನ್ನೋದ್ರ ಅರ್ಥ ಏನು ಅಂತಂತಂದ್ರೆ, ಆ ರಾಮನ ಸ್ಮರಣೆಯನ್ನು ಮಾಡಿಕೊಂಡು ನಾವು ಸುಖವಾಗಿ ಕ್ಷೇಮವಾಗಿ ಧೈರ್ಯದಿಂದ ಸ್ಥೈರ್ಯದಿಂದ ಇರಲಿಕ್ಕೆ ಸಾಧ್ಯದ, ಹಿಂಗಾಗಿ ಆರಾಮಿದ್ದೇವಿ. ಆರಾಮಿದ್ದೇವಿ ಅಂತ ಹೇಳಿದಾಗ್ಲೂ ಬಹಳಷ್ಟು ವಿಘ್ನಗಳು ಸಂಕಟಗಳು ಕಷ್ಟಗಳು ನಮ್ಮ ತಲೆಯೊಳಗ ಇದ್ದೇ ಇರ್ತವೆ. ಕೆಲವೊಂದಿಷ್ಟು ದೇಹಗತವಾದಂತಹ ನೋವುಗಳು, ಕೆಲವೊಂದಿಷ್ಟು ಮನಸ್ಸಿನ ನೋವುಗಳು. ಸೊ ದೇಹದ ನೋವು ಆದಿವ್ಯಾಧಿ ಎರಡೂ ಕೂಡ ನಮಗ ಸಮಸ್ಯೆಯನ್ನ ಕೊಡುವಂಥದ್ದೇ. ಆದ್ರಿಂದ ರಾಮರಾಜ್ಯ ಆಗಬೇಕು ಅಂತಂದ್ರೆ ಎಲ್ಲಿಂದ ಪ್ರಾರಂಭ ಆಗಬೇಕು ಅಂತಂದ್ರೆ ನಮ್ಮಿಂದ ಪ್ರಾರಂಭ ಆಗಬೇಕು, ನಮ್ಮ ಮನಸ್ಸಿನಿಂದ ಪ್ರಾರಂಭ ಆಗಬೇಕು. ಸೊ ಈ ರಾಮರಾಜ್ಯದ ಪರಿಕಲ್ಪನೆಯನ್ನು ನಾವೇನು ನೋಡ್ತೇವೆ, ಇದು ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆ. ಇಲ್ಲಿ ರಾಮರಾಜ್ಯದ ಪರಿಕಲ್ಪನೆ ನಮಗೆ ಬರಬೇಕು ಅಂತಂತಂದ್ರೆ ತಿಳುವಳಿಕೆ ಬಹಳ ಮುಖ್ಯ. ಸೊ ಈ ತಿಳುವಳಿಕೆಯನ್ನು ಹೊತ್ತುಕೊಂಡು ನಾವು ರಾಮರಾಜ್ಯದ ಪರಿಕಲ್ಪನೆಯನ್ನು ನೋಡಬಹುದು. ಶಬ್ದಗಳನ್ನು ಗಮನಿಸಿದಾಗ ಯಾವುದೇ ರೀತಿಯಾದಂತಹ ಶಬ್ದಗಳಿರಬಹುದು, ಆ ಶಬ್ದಗಳನ್ನು ನಾವು ಗಮನಿಸಿದಾಗ ಅದನ್ನು ನಾವು ತೆಗೆದುಕೊಳ್ಳುವಂತಹ ರೀತಿ ಏನದ, ಇದು ಬಹಳ 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 ಮಹತ್ತರದ. ಸೊ ಯಾರೋ ಒಂದು ಮಾತು ಹೇಳ್ತಾರೆ, ಒಂದು ಅದಕ್ಕೆ ಹೇಳುವಂತಾಗಿದೆ, ಒಂದು ಮಾತು ಬರ್ತದ ಒಂದು ಮಾತು ಹೋಗ್ತದ, ಹೊಟ್ಟೆಗೆ ಹಾಕೊಂಡು ಹೋಗ್ರಿ ಅಂತ ಹೇಳುದು. ಒಂದು ಮಾತು ಬರ್ತದ ಒಂದು ಮಾತು ಹೋಗ್ತದ, ಹೊಟ್ಟೆಗೆ ಹಾಕೊಂಡು ಹೋಗ್ರಿ ಅಂತ ಹೇಳ್ತಾರೆ. ಹಂಗಿದ್ರೆ ಆ ಒಂದು ಮಾತು ಬರ್ಲಿಕ್ಕೆ ಆ ಒಂದು ಮಾತು ಹೋಗ್ಲಿಕ್ಕೆ ನಮ್ಮ ತಿಳುವಳಿಕೆ ಹೆಂಗಿರ್ಬೇಕು ಅಂತನ್ನೋದು ಬಹಳ 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 ಮುಖ್ಯ. ಆದ್ದರಿಂದ ರಾಮರಾಜ್ಯ ಆಗಬೇಕು, ಎಲ್ಲಿಂದ ಪ್ರಾರಂಭ ಆಗಬೇಕು ರಾಮರಾಜ್ಯ ಅಂತಂದ್ರೆ ನಮ್ಮಿಂದಲೇನೆ ಪ್ರಾರಂಭ ಆಗಬೇಕು, ನಮ್ಮ ಮನೆಯಿಂದಲೇನೆ ಪ್ರಾರಂಭ ಆಗಬೇಕು. ಸೊ ನಮ್ಮ ಮನೆಯಿಂದ ಹೆಂಗೆ ರಾಮರಾಜ್ಯ ಆಗ್ಲಿಕ್ಕೆ ಸಾಧ್ಯ ಅಂತಂದ್ ಪ್ರಶ್ನೆ ಮಾಡಿಕೊಂಡ್ರೆ, ನಮ್ಮ ಎಲ್ಲ ವೈಮನಸ್ಯಗಳನ್ನ ನಾವು ಬಿಟ್ಟು ವಿಶೇಷವಾಗಿ ರಾಮನ ಸ್ಮರಣೆಯನ್ನ ಮಾಡ್ತಾ, ಎಂತಹದೇ ಮುಂದಿನ ಶಬ್ದಗಳು ಕಠೋರ ಅಂತ ಅನ್ಸಿದ್ರು ಕೂಡ ಆ ಕಠೋರತೆಯ ಶಬ್ದಗಳ ಹಿಂದಿರುವಂತಹ ತಾತ್ಪರ್ಯವನ್ನ ಅರ್ಥ ಮಾಡ್ಕೊಂಡು ಬಿಟ್ಟಿವಿ ಅಂತಂತಂದ್ರೆ ನಮ್ಮ ಮನೆಯಿಂದ ರಾಮರಾಜ್ಯ ಪ್ರಾರಂಭ ಆಗ್ತದೆ. ಆದ್ದರಿಂದ ರಾಮರಾಜ್ಯ ಪ್ರಾರಂಭ ಎಲ್ಲಿಂದ ಅಂತ ಕೇಳಿದರೆ ನಮ್ಮ ಮನೆಯಿಂದಲೇನೆ ರಾಮರಾಜ್ಯದ ಪ್ರಾರಂಭ. ಯಾರೋ ಏನೋ ಅಂದ್ರು, ಅಂದ್ಕೂಡನ ಅದನ್ನ ಬಹಳ ತಲೆ ಕೆಡಿಸ್ಕೊಳ್ಳೋ ಹಂಗಿಲ್ಲ, ಆ ಶಬ್ದದ ಹಿಂದೆ ಹೋಗೋ ಹಂಗಿಲ್ಲ. ನಿಜವಾದಂತಹ ಶಬ್ದದ ಅರ್ಥ ಏನಿರ್ತದ ಆ ಶಬ್ದದ ಹಿಂದೆನೇ ಹೋಗೋ ಹಂಗಿಲ್ಲ. ಸೊ ನಾವೇನ್ ಮಾಡಬೇಕಪ್ಪ ಅಂತಂದ್ರೆ ಆ ಶಬ್ದದ ಹಿಂದೆ ಈ ಶಬ್ದ ಇವ್ರು ಯಾಕೆ ಅನ್ಲಿಕ್ಕತ್ತಾರ, ಹಂಗ ಅದ್ರ ಹಿಂದೆ ಏನು ತಾತ್ಪರ್ಯ ಅದ, ಆ ಕೆಲಸ ಮಾಡಿಬಿಟ್ರೆ ಮುಗಿದೋಯ್ತು. ಎಷ್ಟೋ ಜನ ವಿದ್ಯಾರ್ಥಿಗಳಿರ್ತಾರ, ತಂದೆ ತಾಯಿಗಳು ಬೈತಾರ, ಯಾಕೆ ಬೈತಾರಪ್ಪ ಅಭ್ಯಾಸ ಮಾಡು ಅಂತ ಬೈತಾರ, ಸಮಯಕ್ಕೆ ಸರಿಯಾಗಿ ಎದ್ದುಕೊಂಡು ಕಾಲೇಜ್ ಹೋಗು ಅಂತ ಹೇಳ್ತಾರ, ಸ್ಕೂಲಿಗೆ ಹೋಗು ಅಂತ ಹೇಳ್ತಾರ. ಸೊ ನಿನ್ನ ಕರ್ತವ್ಯಗಳನ್ನ ಸರಿಯಾಗಿ ನೀನ್ ಮಾಡಿಬಿಟ್ರೆ ಯಾರು ಬೈಯುವಂತವ್ರು ಇರುವುದೇ ಇಲ್ಲ, ಬೈಲಿಕ್ಕೆ ಯಾರಿಗೂ ಆಸ್ಪದನೂ ಇರುವುದಿಲ್ಲ. ಆದ್ದರಿಂದ ರಾಮರಾಜ್ಯದ ಸ್ಥಾಪನೆ ಎಲ್ಲಿಂದ ಅಂತ ಕೇಳಿದ್ರೆ ಮನೆಯಿಂದ, ಒಳ್ಳೆ ತಿಳುವಳಿಕೆಯಿಂದ ರಾಮರಾಜ್ಯದ ಸ್ಥಾಪನೆ. ಆದ್ದರಿಂದ ನಮ್ಮ ಮುಂದೆ ನಿಂತವ್ರಿಗೆ ಎಷ್ಟೇ ಕಠಿಣವಾದಂತಹ ಶಬ್ದಗಳನ್ನು ಹೇಳಿ, ಅವ್ರು ಎಷ್ಟು ಕಠಿಣವಾದಂತಹ ಶಬ್ದಗಳನ್ನು ಹೇಳಿದರೂ ಕೂಡ ನಾವದನ್ನು ಹೆಂಗೆ ತಗೊಳ್ಬೇಕು ಅಂತಂದ್ರೆ ಅದರಲ್ಲಿ ಒಂದು ಅರ್ಥ ಇದೆ, ಒಂದು ತಾತ್ಪರ್ಯ ಇದೆ ಅಂತನ್ನುವಂತಹ ರೀತಿಯೊಳಗ ನಾವು ಶಬ್ದಗಳನ್ನು ಗ್ರಹಿಸಬೇಕು. ಅದಕ್ಕೆ ಇದೊಂದು ಏನೋ ಒಂದು ಪ್ರವಚನ ನಾನು ನಿಮಗೆ ಹೇಳಿಕತ್ತೇನೆ, ನೀವು ಕೇಳಬೇಕು ಅಂತಲ್ಲ, ಇದರೊಳಗ ಜೀವನದ. ಯಾಕೆ ಈ ಮಾತು ಹೇಳಿಕತ್ತೇನೆ ಅಂತಂತಂದ್ರೆ, ಒಂದು ಜೀವನವನ್ನ ನಡೆಸ್ತಿರ್ಬೇಕಾದ್ರೆ ನಿಮಗೆ ಎಲ್ಲ ರೀತಿಯಾದಂತಹ ವ್ಯಕ್ತಿಗಳು ಸಿಗ್ತಾವೆ. ಒಬ್ರಿಗೆ ಸಿಟ್ಟು ಜಾಸ್ತಿ ಇರ್ತದ, ಒಬ್ರಿಗೆ ಹೊಟ್ಟೆ ಕೆಚ್ಚಿರ್ತದ, ಒಬ್ರಿಗೆ ನಿಮ್ಮನ್ನು ಕಂಡ್ರ ಹಾಕ್ತಿರಂಗಿಲ್ಲ,
ಒಬ್ಬರಿಗೆ ನಗುವಂತಹ ಸ್ವಭಾವ, ಒಬ್ಬರಿಗೆ ಪ್ರೀತಿಸುವಂತಹ ಸ್ವಭಾವ, ಒಬ್ಬರಿಗೆ ದ್ವೇಷಿಸುವಂತಹ ಸ್ವಭಾವ. ಹಿಂಗ ಜಗತ್ತಿನೊಳಗೆ ನಾನಾ ನಮೂನಿ ಜಗತ್ತಿನ ಸೃಷ್ಟಿಯನ್ನ ನಾವು ನೋಡ್ತೇವೆ. ಇವರೆಲ್ಲರೂ ಇದನ್ನು ಮಾಡ್ತಿರ್ಬೇಕಾದ್ರ ಅವರ ಮಾಡಲಿಕ್ಕೆ ಒಂದು ಪ್ರಸಂಗ ಬೇಕು. ಆ ಪ್ರಸಂಗದೊಳಗ ನೀವು ಹೋಗಿ ಸಿಕ್ಕೊಂಡಿರ್ತೀರಿ. ನೀವು ಹೋಗಿ ಸಿಲುಕೊಂಡಾಗ ಆ ಪ್ರಸಂಗಕ್ಕೆ ಏನು ಬೇಕೋ ಅವ್ರು ಅದನ್ನ ಮಾಡ್ಕೋತ ಹೋಗ್ತಾರೆ. ಸೊ ಹಿಂಗ ಅವ್ರು ಮಾಡ್ಕೋತ ಹೋದಂಗ ಹೋದಂಗ ನಿಮಗ ಆ ಪ್ರಸಂಗವನ್ನ ಹೆಂಗ ಸ್ವೀಕಾರ ಮಾಡ್ತೀರಿ ಅಂತನ್ನೋದು ಬಹಳ ಮುಖ್ಯ. ಅದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಪಾತ್ರವನ್ನ ಕೊಟ್ಟಿದ್ದಾನೆ ಭಗವಂತ. ಎಲ್ಲಾ ಪಾತ್ರಗಳನ್ನ ಮಾಡ್ಬೇಕು ನಾವು. ನಮಗೋಸ್ಕರ ಅಂತ ಹೇಳಿ ಕೆಲವೊಂದಿಷ್ಟು ಪಾತ್ರಗಳಿರ್ತಾವ. ತಂದೆ ಆಗ್ಬೇಕು, ತಾಯಿ ಆಗ್ಬೇಕು, ಮಗಳಾಗ್ಬೇಕು, ಸೊಸೆ ಆಗ್ಬೇಕು, ಮಗ ಆಗ್ಬೇಕು, ಅಳಿಯ ಆಗ್ಬೇಕು, ಮಾಮ ಆಗ್ಬೇಕು, ಕಾಕಾ ಆಗ್ಬೇಕು, ಅಜ್ಜ ಆಗ್ಬೇಕು, ಅಜ್ಜಿ ಆಗ್ಬೇಕು, ಮುತ್ತಜ್ಜ ಆಗ್ಬೇಕು, ಮುತ್ತಜ್ಜ ಆಗ್ಬೇಕು. ಈ ಎಲ್ಲಾ ಪಾತ್ರಗಳನ್ನ ಸಂಬಂಧಗಳನ್ನ ನಮಗ ಭಗವಂತ ಕೊಟ್ಟಿದ್ದಾನೆ. ಆದ್ರ ಎಲ್ಲಾರ್ಕಿಂತ ಹೆಚ್ಚು ನಾವು ಎದರೊಳಗ ಪ್ರೀತಿ ವಿಶ್ವಾಸವನ್ನ ಇಡೀ ಸಮಾಜಕ್ಕೆ ತೋರಿಸಿರ್ತೇವೆ. ಆ ಸಂಬಂಧಗಳಲ್ಲಿ ಯಾರ್ಯಾರು ವ್ಯಾಪಿಸ್ಕೊಂಡಿರ್ತಾರ ಅವರಿಗೆ ತೋರಿಸ್ತೇವೆ. ಆ ಹೆಸರು ನಮಗೆ ಪರ್ಮನೆಂಟ್ ಆಗಿ ಉಳಿದು ಬಿಡ್ತು. ಕೆಲವೊಬ್ರಿಗೆ ನೋಡ್ರಿ, ಏನು ಅವರು ಮಾಮ ಅಂತ ಕರೆಸ್ಕೊಳ್ತಿರ್ತ, ಊರಾಗಿನ ಮಂದೆಲ್ಲ ಮಾಮ ಅಂತಾರೆ. ಯಾರೋ ಒಬ್ರು ಅಣ್ಣ ಆಗಿರ್ತಾನೆ, ಊರಾಗಿನ ಮಂದೆಲ್ಲ ಅಣ್ಣ ಅಂತ ಕರೀತ. ಯಾರೋ ಒಬ್ರು ಕಾಕಾ ಆಗಿರ್ತಾರ, ಊರಾಗಿನ ಮಂದೆಲ್ಲ ಕಾಕಾ 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 ಅಂತ. ಯಾಕ? ಆ ಪಾತ್ರದೊಳಗಿದ್ದುಕೊಂಡು ಆ ಪಾತ್ರಕ್ಕೆ ಒಂದು ನ್ಯಾಯವನ್ನು ಕೊಟ್ಟು ಆ ಪಾತ್ರದಲ್ಲಿದ್ದಾಗ ತಿಳುವಳಿಕೆ. ಸುಲಭದ ಮಾತಲ್ಲ, ನಾವು ಇಲ್ಲಿ ಹೇಳ್ತಿರ್ಬೇಕಾದ್ರೆ ಹೇಳ್ಬಿಡ್ಬೋದು, ಹಿಂಗ್ ಮಾಡ್ರಿ, ಹಂಗ್ ಮಾಡ್ರಿ, ಅದನ್ ಮಾಡ್ರಿ, ಇದನ್ ಮಾಡ್ರಿ, ಇದನ್ ಮಾಡಬೇಡ್ರಿ ಅಂತ ಒಂದು ನಾಲ್ಕು ಮಾತು ನಿಮ್ಗೆ ಹೇಳ್ಬಿಡ್ಬೋದು. ಆದ್ರೆ ಆ ನಾಲ್ಕು ಮಾತುಗಳಲ್ಲಿ ಒಂದನ್ನ ರೂಢಿಸಿಕೊಂಡು ಜೀವನದೊಳಗೆ ನಡೆಯುವಂಥದ್ದೇನದ, ಅದು ಬಹಳ ಕಠಿಣವಾದಂಥದ್ದು. ಅದರಿಂದ ಆ ಕಠಿಣವಾದಂತಹ ಮಾರ್ಗದೊಳಗೆ ಪರಿಶ್ರಮವನ್ನು ಹಾಕಿ ನಾವು ನಡಿಬೇಕು ಅಂತ ಅಂದ್ಕೊಂಡಾಗ ನಮಗೆ ಒಂದು ಸ್ಥೈರ್ಯ ಬೇಕು, ಒಂದು ಧೈರ್ಯ ಬೇಕು, ಒಂದು ಆದರ್ಶಪ್ರಾಯವಾಗಿರ್ತಕ್ಕಂತಹ ಒಂದು ಗುಣವುಳ್ಳಂತಹ ಒಬ್ಬ ವ್ಯಕ್ತಿ ಬೇಕು, ದೇವರು ಬೇಕು, ದಿಂಡ್ರು ಬೇಕು. ಸೊ ಯಾರಪ್ಪ ಇವರು ಅಂತ ಪ್ರಶ್ನೆ ಮಾಡಿಕೊಂಡಾಗ ಆಗ ಪ್ರಭು ಶ್ರೀರಾಮಚಂದ್ರ ನಮ್ಮ ಮುಂದೆ ಕಣ್ಮುಂದೆ ಬರ್ತಾನೆ. ಆದ್ದರಿಂದ ಆ ಪ್ರಭು ಶ್ರೀರಾಮಚಂದ್ರನ ಸ್ಮರಣೆಯನ್ನು ಮಾಡ್ತಾನೆ. ರಾಮರಾಜ್ಯ ಸ್ಥಾಪಿತವಾಗಲಿ ಅಂಥೇಳಿ ನಾವು ಅಪೇಕ್ಷೆ ಪಡ್ತೇವೆ ಅಂತಂದ್ರೆ ನಮ್ಮ ನಮ್ಮ ಮನೆಯಿಂದ ನಾವು ಅದನ್ನು ಪ್ರಾರಂಭ ಮಾಡೋಣ. ಸೊ ನಮ್ಮ ಮನೆಯಿಂದ ನಾವು ಪ್ರಾರಂಭ ಮಾಡಿ ಆ ರಾಮರಾಜ್ಯವನ್ನು ಇಡೀ ಜಗತ್ತಿಗೆ ಕೊಂಡೊಯ್ಯಬೇಕಾಗಿದೆ. ಇವತ್ತಿನ ದಿವಸ ಬರೇ ಭಾರತ ಅಷ್ಟೇ ಅಲ್ಲ, ಭರತ ಭೂಮಿ ಅಷ್ಟೇ ಅಲ್ಲ, ಕಿಂತು ಇಡೀ ಜಗತ್ತು ರಾಮನ ಆದರ್ಶಗಳನ್ನು, ಗುಣಗಳನ್ನು ರೂಢಿಸಿಕೊಳ್ಳುವಂತಹ ಪ್ರಯತ್ನದೊಳಗಿವೆ. ಯಾಕ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅಲ್ಲಿರುವಂಥದ್ದ ಆ ರಾಮನ ವ್ಯಕ್ತಿತ್ವ, ಅವನ ಗುಣಗಳು, ಅವನ ನಾಮದ ಸ್ಮರಣೆ, ಇದೆಲ್ಲವೂ ಕೂಡ ಬಹಳ ವಿಶೇಷ. ಅದಕ್ಕೆ ದಾಸರು ಹೇಳ್ತಾರೆ, ರಾಮನ ನೋಡಿರೈ ರಘುಜಲ ರಾಮನ ಪಾಡಿರೈ, ರಾಮನ ನೋಡಿರೈ ರಘುಜಲ ರಾಮನ ಪಾಡಿರೈ. ರಾಮನನ್ನ ನೋಡಿರಿ, ರಾಮನನ್ನ ಪಾಡಿರಿ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಹನುಮಂತ ದೇವ್ರ ಗುಡಿಗೆ ಅಷ್ಟು ಬೇಕಾದಷ್ಟು ಜನ ನೀವು ಹೋಗ್ತಿರ್ತೀರಿ ಪ್ರತಿ ಶನಿವಾರ. ಆ ಶನಿವಾರ ಹನುಮಂತ ದೇವ್ರ ಗುಡಿಗೆ ಹೋದಾಗ ಜಯ ಹನುಮಾನ್ ಅಂತಂತಂದ್ರೆ ಅಷ್ಟು ಒಲಿಯುವುದಿಲ್ಲ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಈ ಮಹಾಮಂತ್ರ ಹೇಳ್ರಿ, ನಿಮ್ಮನ್ನು ಥಟ್ ಅಂತ ತಿರುಗಿ ನೋಡ್ತಾನೆ. ಯಾಕೆ ಮಾತು ಹೇಳಿಗತ್ತೀನಿ ಅಂತಂದ್ರೆ, ಹನುಮಂತ ದೇವರು ಕೂಡ ಈ ರಾಮನಾಮದ ಮಂತ್ರದ ಜಪಕ್ಕೆ ಸೋತಿರುವಂಥವ್ರು, ಆ ತಿಳುವಳಿಕೆಯನ್ನು ರೂಢಿಸಿಕೊಂಡವರು. ರಾಮನನ್ನ ಬೆನ್ನತ್ತಿ ಎಲ್ಲಿಗೆ ಅಂತಂದ್ರೆ ಮೋಕ್ಷವನ್ನು ಪಡೆಯುವಂತಹ ಒಂದು ದೊಡ್ಡ ಕೆಲಸವನ್ನು. ಅಂದರೆ ನಮ್ಮ ಜೀವನದ ಉದ್ದೇಶ ಬರೇ ಹುಟ್ಟೋದು, ಬೆಳೆಯೋದು, ಓದೋದು, ಇದನ್ನು ಮಾಡೋದು, ಇದಷ್ಟೇ ಅಲ್ಲ ನಮ್ಮ ಉದ್ದೇಶ. ಕಿಂತು ಇದನ್ನು ಮೀರಿ ಈ ದೇಹವನ್ನೇನು ಭಗವಂತ ನಮಗೆ ಕೊಟ್ಟಿದ್ದಾನೆ, ಇದಕ್ಕೆ ಒಂದು ಅದ್ಭುತವಾದಂತಹ ನಿರ್ಣಯವನ್ನು ನಾವು ಕೊಡಬೇಕು. ಆ ನಿರ್ಣಯ ಏನು ಅಂತಂತಂದ್ರೆ, ಸಂತೃಪ್ತಿಯ ನಿರ್ಣಯ ಏನು ಅಂತಂತಂದ್ರೆ ಮೋಕ್ಷ ಮಾರ್ಗ. ಇದು ಬಹಳ ದೊಡ್ಡ ಕಾನ್ಸೆಪ್ಟ್ ಇದೆ. ಸೊ ಆ ಕಾನ್ಸೆಪ್ಟನ್ನು ನಾವು ತಿಳ್ಕೊಳ್ಳಿಕ್ಕೆ ಬಹಳ ಟೈಮ್ ಬೇಕಾಗ್ತದೆ. ಆದರೆ ರಾಮರಾಜ್ಯದ ಪರಿಕಲ್ಪನೆ, ಸೊ ಅದಕ್ಕೆ ರಾಮನ ಪೂಜಿಸಲಿಲ್ಲ ಮೈ ಮರೆತೆನಲ್ಲ, ರಾಮನ ಪೂಜಿಸಲಿಲ್ಲ
ಮೈ ಮರೆತನಲ್ಲ ರಾಮನ ಪೂಜಿಸಲಿಲ್ಲ. ರಾಮನ ಪೂಜೆಯನ್ನು ಮಾಡಬೇಕು ಅಂತ ಹೇಳಿದಾಗ ಎಲ್ಲೋ ಮೈ ಮರೆತು ಬಿಡ್ತೇವೆ. ಅದಕ್ಕೆ ರಾಮ ಅಂತನೋ ಶಬ್ದ ನಮಗೆ ಧ್ಯಾನವನ್ನು ಕೊಡುವಂಥದ್ದು, ರಾಮ ಅಂತನೋ ಶಬ್ದ ನಮಗೆ ಏಕಾಗ್ರತೆಯನ್ನು ಕೊಡುವಂಥದ್ದು, ರಾಮ ಅಂತನುವಂತಹ ಶಬ್ದ ನಮ್ಮ ಜೀವನದ ಭವ ಭಯಗಳನ್ನು ಹರಣ ಮಾಡುವಂಥದ್ದು, ರಾಮ ಅಂತನುವಂತಹ ಶಬ್ದ ನಮ್ಮ ಜೀವನಕ್ಕೆ ಒಂದು ಧ್ಯೇಯ ವಾಕ್ಯವಾಗುವಂಥದ್ದು, ರಾಮ ಅಂತನ್ನುವ ಶಬ್ದ ನಮಗೆ ಗುಣಗಳನ್ನು ಕರುಣಿಸುವಂಥದ್ದು, ರಾಮ ಅಂತನ್ನುವಂತಹ ಶಬ್ದ ನಮಗೆ ಬೇಡಿದಿಷ್ಟಾರ್ಥಗಳನ್ನು ಕೊಡುವಂಥದ್ದು, ರಾಮ ಅಂತನ್ನುವಂತಹ ಶಬ್ದ ನಮಗೆ ಕೇಳಿದ ಸಕಲ ಸನ್ಮಂಗಲಗಳನ್ನು ದಯಪಾಲಿಸುವಂಥದ್ದು, ರಾಮ ಅಂತನ್ನುವಂತಹ ಶಬ್ದ ನಾವು ಬೇಡಿದಂತಹ ವರಗಳನ್ನು ಕೊಡುವಂಥದ್ದು, ರಾಮ ಅಂತನ್ನುವಂತಹ ಶಬ್ದ ಸಾಂಸಾರಿಕವಾದಂತಹ ಮತ್ತು ಅಲೌಕಿಕವಾದ ಈ ಸಂಸಾರಕ್ಕೆ ಏನು ಬೇಕೋ ಅದು ಆ ಈ ಸಂಸಾರ ಬಿಟ್ಟು ಸ್ವರ್ಗಾದಿಗಳಿಗೂ ಕೂಡ ಏನು ಬೇಕೋ ಅಷ್ಟೆಲ್ಲ ಪುಣ್ಯ ಸಂಪತ್ತನ್ನು ಕೊಡುವಂಥದ್ದು ಆ ರಾಮ. ಆದ್ದರಿಂದ ರಾಮ ಅಂತನ್ನುವಂತಹ ಶಬ್ದವನ್ನು ಹೇಳೋದ್ರಿಂದಲೇ ಎಲ್ಲ ವಿಘ್ನಗಳ ಎಲ್ಲ ಸಂಕಟಗಳ ಎಲ್ಲ ಕಷ್ಟಗಳ ಪರಿಹಾರವಾಗ್ತದೆ. ಆದ್ದರಿಂದ ರಾಮರಾಜ್ಯದ ಸ್ಥಾಪನೆ ಆಗಬೇಕು ಅಂತಂತಂತಂದರೆ ಆ ರಾಮರಾಜ್ಯದ ಸ್ಥಾಪನೆಗಾಗಿ ನಾವು ಒಳ್ಳೆಯ ತಿಳುವಳಿಕೆಯನ್ನು ಹೊಂದಬೇಕು. ಆ ತಿಳುವಳಿಕೆ ನಮ್ಮ ಮನೆಯಿಂದ ಪ್ರಾರಂಭ ಆಗಬೇಕು, ನಮ್ಮ ಮನಸ್ಸಿನಿಂದ ಪ್ರಾರಂಭ ಆಗಬೇಕು. ಒಳ್ಳೆಯದನ್ನು ಮಾಡಬೇಕು, ಒಳ್ಳೆಯದನ್ನು ರೂಢಿಸ್ಕೊಳ್ಬೇಕು. ಎಲ್ಲ ಪ್ರಸಂಗಗಳಲ್ಲಿಯೂ ಕೂಡ ನ್ಯಾಯವನ್ನು ಕೊಡುವಂತಹ ಒಂದು ಪಾತ್ರವನ್ನು ನಿಭಾಯಿಸ್ಬೇಕು ನಾವು. ಯಾಕಂದ್ರೆ ಪ್ರಸಂಗಗಳು ನಮಗೆ ಬೇಕಾದಷ್ಟು ಬರ್ತದೆ. ಎಲ್ಲರಿಗೂ ಒಳ್ಳೆಯವರಾಗ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಎಲ್ಲರಿಗೂ ಕೆಟ್ಟವರಾಗ್ಲಿಕ್ಕೂ ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ಪ್ರಸಂಗ ಬಂದಾಗ ಆ ಪ್ರಸಂಗವನ್ನು ನೋಡಿಕೊಂಡು ಆದಷ್ಟು ನಾವು ಆ ಒಂದು ಪ್ರಸಂಗಕ್ಕೆ ಜಯವನ್ನು ತಂದುಕೊಡುವ ಹಾಗೆ, ಆ ಒಂದು ವ್ಯಕ್ತಿಗೆ ವ್ಯಕ್ತಿತ್ವಕ್ಕೆ ಎಲ್ಲ ರೀತಿಯಾದಂತಹ ಒಳಿತನ್ನ ಮಾಡುವಂತೆ. ಈಗ ರಾಮರಾಜ್ಯದ ಪರಿಕಲ್ಪನೆ ಏನು ನಮ್ಮ ತಲೆಯೊಳಗಿದೆ, ಸೊ ಆ ರಾಮರಾಜ್ಯದ ಪರಿಕಲ್ಪನೆ ಪ್ರಾರಂಭ ಆಗೋದೇನೆ ಒಂದು ಒಳ್ಳೆಯ ತಿಳುವಳಿಕೆಯಿಂದ. ಆದ್ದರಿಂದ ರಮಯತಿಗೆ ಅಂದರೆ ಆ ರಾಮದೇವರ ಸ್ಮರಣೆ ಮಾಡಿಬಿಟ್ರೆ ಎಲ್ಲ ರೀತಿಯಾದಂತಹ ಕ್ಲೇಶಗಳು ವಿಘ್ನಗಳು ಸಂಕಟಗಳು ಕಷ್ಟಗಳು ನಾಶವಾಗಿ ವಿಶೇಷವಾದಂತಹ ಫಲ ಸಿಗ್ತದೆ. ಅದಕ್ಕೆ ರಾಮ ಅಂತನ್ನುವಂತಹ ಶಬ್ದ ಹೇಳಿಕೊಡ್ತದೆ. ರಮಯತಿ ಏನು ಅಂತಂತಂದರೆ ಆ ಶಬ್ದದ ಒಳಗೇನೆ ಒಂದು ಅಮಲ ಇದೆ. ಆ ಅಮಲ ಎಂಥದ್ದು ಅಂತಂತಂತಂದರೆ ನಮ್ಮ ಜೀವನವನ್ನು ಪಾವನಗೊಳಿಸುವಂಥದ್ದು. ಆದ್ದರಿಂದ ತಪ್ಪದೆ ರಾಮತಾರಕವಾದಂತಹ ಮಂತ್ರ ಬೇರೊಂದಿಲ್ಲ. ಅದಕ್ಕೆ ರಾಮ ನಾಮ ವರಾನನೆ ಅಂತ ಹೇಳ್ತಾರೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮ ವನಾನನೆ. ಒಂದು ಬಾರಿ ವಿಷ್ಣು ಸಹಸ್ರನಾಮ ಹೇಳಲಿಕ್ಕೆ ಸಾಧ್ಯವಾಗದೇ ಇದ್ರೂ ಕೂಡ ಶ್ರೀರಾಮ ನಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮ ವರಾನನೆ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯಾಪತಯೇ ನಮಃ ಅಂತ ಹೇಳಿ ಆ ರಾಮನ ನಾಮವನ್ನು ಒಂದು ಬಾರಿ ಹೇಳಿದರೂ ಕೂಡ ನಮ್ಮ ಎಲ್ಲ ರೀತಿಯಾದಂಥ ವಿಘ್ನಗಳ ಪರಿಹಾರವಾಗ್ತವೆ, ಸಂಕಟಗಳ ಪರಿಹಾರವಾಗ್ತವೆ, ಕಷ್ಟಗಳ ಪರಿಹಾರವಾಗ್ತವೆ. ನಾವೊಂದು ಮಾತು ಹೇಳ್ತೀನಿ, ಕೊಡೋದು ತಗೊಳ್ಳೋದು ಇಸ್ಕೊಳ್ಳೋದು ಮಾಡೋದು ಎಲ್ಲರಿಗೂ ಇದ್ದಿದ್ದು, ಇದು ಯಾರಿಗೂ ಬಿಟ್ಟಿದ್ದಲ್ಲ. ಆದರೆ ಇದೆಲ್ಲದವನ್ನು ಮೀರಿ ಒಂದು ಸಮಾಧಾನದಿಂದ ಇರಬೇಕು ಜೀವನದೊಳಗಂತ ಎಷ್ಟೋ ಜನ ಅಪೇಕ್ಷೆ ಪಡ್ತಾರೆ. ಆ ಎಲ್ಲ ಅಪೇಕ್ಷೆಗಳಿಗೆ ಉತ್ತರ ಶ್ರೀರಾಮನಾಮದ ಜಪ. ಆದ್ದರಿಂದ ನಾವು ನೀವೆಲ್ಲರೂ ಸೇರಿಕೊಂಡು ಈ ಒಂದು ಫೇಸ್ಬುಕ್ ಲೈವ್ನೊಳಗೇನೆ ರಾಮ ಮಂತ್ರದ ಜಪವನ್ನು ಮಾಡೋಣ. ರಾಮರಾಜ್ಯದ ಪರಿಕಲ್ಪನೆ ನಮಗೆ ನಿಮಗೆ ಎಲ್ಲರಿಗೂ ಕೂಡ ಒಳಿತನ ಮಾಡಲಿ ಅಂತ ಕೇಳ್ಕೊಳ್ಳೋಣ ಅಂತ ಹೇಳ್ತಾ ರಾಮ ಮಂತ್ರದ ಜಪವನ್ನು ಪ್ರಾರಂಭ ಮಾಡಿ ಎಲ್ಲರೂ ಹೇಳಬೇಕು ನನ್ನ ಜೊತೆಗೆ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ನೀವು ಹೇಳ್ರಿ, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. 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 ಜಯ ಶ್ರೀರಾಮ್ ಜಯ ಶ್ರೀರಾಮ್. ಸರ್ವಾರ್ಥ ಹೇಳು. ಜಯ ಶ್ರೀರಾಮ್.